ಮೀಸಲಾತಿ ಮೇಲೆ ನೀವು ಕೊಡೋದು ಕೆಲಸ ಕೊಡ್ತಿಲ್ಲ. ಯಾರು ಎಷ್ಟು ಪಗಾರ ಕೊಡ್ತಾನೆ ಲಂಚ 80 ಲಕ್ಷದಿಂದ 1 ಕೋಟಿ ನೀವೇ ನೋಡಿದ್ರಿ ಸಬ್ ಇನ್ಸ್ಪೆಕ್ಟ್ರದು. ನೀವು ಆ ಸಿಸ್ಟಮಲ್ಲಿ ತಂದ ಮೇಲೆ ಈ ಮೀಸಲಾತಿ ಇಟ್ಕೊಂಡು ಏನು ಮಾಡ್ತೀರಿ? ಯಾವ ಮೀಸಲಾತಿಲಿ ಕೆಲಸ ತಗೋಬೇಕಾದ್ರೂ ಆ ವರ್ಗದಲ್ಲಿ ದುಡ್ಡಿಟ್ಟರೆ ನಿಮ್ಗೆ ಕೆಲಸ ಕೊಡ್ತಾರೆ. ಈ ಮೀಸಲಾತಿ ಕಟ್ಕೊಂಡೇನು ನಿಮಗೆ ಸರ್ಕಾರ ಬಂದ್ರೆ ಇದನ್ನು ರದ್ದು ಮಾಡ್ತೀವಿ. ಇದೆಲ್ಲ ರದ್ದು ಮಾಡೋದು ಅಷ್ಟೇ ಅಲ್ಲ, ಈಗಿನ ಸಿಸ್ಟಮ್ ಇದೆಯಲ್ಲ ಅಪಾಯಿಂಟ್ಮೆಂಟ್ದು, ಇದೆಲ್ಲವನ್ನು ಕಿತ್ತೆಸಿದ್ದೀವಿ. ಈ ಲಂಚ ರುಷುವತ್ಗಳು ಇಟ್ಕೊಂಡು ಯಾವುದ್ರಿ ಕೆ ಪಿ ಎಸ್ ಸಿ ಇವತ್ತು ಸ್ವಚ್ಛ ಮಾಡಬೇಕು ಸ್ವಚ್ಛ ಮಾಡಬೇಕು ಅಂತ ಹೇಳೋದಲ್ಲ. ಎರಡು ರಾಷ್ಟ್ರೀಯ ಪಕ್ಷಗಳು 15 ಜನ ಇವತ್ತು ಮೆಂಬರ್ಗಳು ಕೆ ಪಿ ಎಸ್ ಸಿಲಿ. ಅದೇನು ಕೆ ಪಿ ಎಸ್ ಸಿ ಕಚೇರಿ ಅಂತ ಕರೀತೀರಾ ನೀವು? ಏನು ಸ್ವಚ್ಛ ಮಾಡಿದ್ದೀರಿ ಅಲ್ಲಿ? ಬೀದಿಲಿ ಹರಾಜ್ ಹಾಕೊಂಡು ಕೂತವ್ರೆ. ಆ ಅಪಾಯಿಂಟ್ಮೆಂಟ್ ಮಾಡಬೇಕು ಏನೇನೋ ಯಾವ ಕ್ರೈಟೇರಿಯಾ ಇದೆ ಅದು ಇಟ್ಕೊಂಡು ಮಾಡ್ಕೊಂಡಿದ್ದೀರ ಅಪಾಯಿಂಟ್ಮೆಂಟ್ನ? ನೀವು ಕೆ ಪಿ ಎಸ್ ನಲ್ಲಿ ನ್ಯಾಯಯುತವಾದಂಥ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಬಡವರಿಗೆ? ಸರ್, ಇಂಥ ಸಿಸ್ಟಮ್ನ ಮೊದಲು ಈ ರಾಜ್ಯದಿಂದ ತೆಗೆದಾಕಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೇನೆ.